పరమాత్మ కృష్ణ వాసుదేవ. ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು,
ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಅಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವ ಮಂಗಳ ಸ್ವರೂಪವು ಅನವರ್ಥವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ ಸಮಸ್ತಕ್ಕೂ ಕರ್ತನೋ, ಇಂತಹ ಕರುಣಾನಿಧಿಯು ಸರ್ವಜ್ಞನೂ ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಂಡಿರುವೆನು. ಪರಮಾತ್ಮ ಪರಮಾತ್ಮ, ಇದೋ ತಮಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. 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 ಪರಮಾತ್ಮ ಕೃಷ್ಣ, ವಸುದೇವ ಪಾಲ ಬಂಡಿತ ತುದೇ ನಯಾಲೀಲ ವಾಸುದೇವ ಬಂದೆಯಾ ನನ್ನಪ್ಪ, ಈ ದೀನನ ಮೇಲೆ ದಯ ತೋರಿ ದರ್ಶನ ವಿತ್ತೆಯ ತಿಂದೆ. ಪರಮಾತ್ಮ, ಈ ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪವಿತ್ರವಾಯಿತು. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಕೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರ
ಸಹಸ್ರ ವಂದನವಯ್ಯ ಸರಸಿ ಜಾತ್ಯ ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿಜಯರ ರಸ ಕೃಷ್ಣ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿ ಜಯ ಮನ ಮಂದಿರ ಜೇ ಹರಿಸಿ ಜಯ ಅಂಧಕಾರ ಮನ ದೇ ಹರಿಸಿ ಜಯ ಅಂಧಕಾರ ಮನ ದೇ ಬೆಳಗಿ ಜಯ ಮನ ಮಂದಿರ ಜೇ ಪಾಲಕ ಡೊಳ್ಳು ಪಾಲಕ ಡೊಳ್ಳು ಯಾದಾಗಿ ಜಡನ ಜಡೆ ಕಡುಶಿಲೆ ಯಾದಾಗಿ ಜಡನ ಜಡೆ ಕಡುಶಿಲೆ ಯಾದಾಗಿ ಜಡನ ಜಡೆ ಕಡುಶಿಲೆ ಯಾದಾಗಿ ಜಡನ ಜಡೆ ಕಡುಶಿಲೆ ಯಾದಾಗಿ ಜಡನ ಜಡೆ ನಮೋ ನಾರಾಯಣ ಓ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಕೊಂಡಾಟವೂ ಆಗಿರಲಿ, ನನಗೆ ಮಾರ್ಗಾಯಾಸದಿಂದ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡುವುದುರಾ? ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣ್ಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ಜೀವ? ವಿದುರಾ,
ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆ ತಂದಿರುವುದು ನೀನೇನು ಸಾಮಾನ್ಯನೇ ವಿದುರ? ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಅದು ಆಗಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡುವುದರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು? ಏನು ಗೋಮಾತೆಯ ಕ್ಷೀರವೇ? ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು ವಿದುರ. ಕುಚೇಲನು ಬಹು ಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಆಹಾ ಈಗಲೂ ಸವಿದಂತಿರುವುದು. ನಾನು ರಾಮಾವತಾರದಲ್ಲಿ ಜನಿಸಿದಾಗ ಭಕ್ತಳಾದ ಶಬರಿಯು ಮರದಿಂದ ಮರಕ್ಕೆ ತಿರುಗಿ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ನನ್ನ ನೆನಪಿಗೆ ಬರುವುದು. ಆದರೆ ನಿನ್ನ ಬಳಿಯಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವುದರ? ಹಾಗಲೇ ಪರಮಾತ್ಮ. ಏಕೆ ವಿದುರ ತವಕ ಪಡುತ್ತಿರುವೆ? ಏನಾಯಿತು? ಏನು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ತಾನೇ ಪಾನ ಮಾಡಿದೆ. ಏನು ನನಗರ್ಪಿಸಿದೆಯಾ ವಿದುರ? ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ. ಆಗಲಿ ಪರಮಾತ್ಮ. ಪರಮಾತ್ಮ ಇದು ಸ್ವೀಕರಿಸಿ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಆ ಶೇಷ ಮಾತ್ರ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯು ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು,
ಹೇಳ್ತಾ